பாரு சுந்தரியே, கொடகின சிறியே, தோர துசு நனகே, சந்தகு நகையே. ರತ್ನಮಂಜರಿ ವಿಶೇಷ ಕಾರ್ಯಕ್ರಮ ನೋಡ್ತಿದ್ದೀರ. ಸೊ ನಾನು ಸ್ಮಿತಾ ನಿಮ್ ಜೊತೆಗಿದ್ದೀನಿ. ಚಿತ್ರಕತೆ, ಚಿತ್ರದ ಬಗ್ಗೆ ಮತ್ತಷ್ಟು ಮಾತುಕತೆ ಮುಂದುವರಿಯುತ್ತೆ. ವೆಲ್, ಟೀಸರ್ ನೋಡಿದ್ವಿ, ಹಾಡುಗಳನ್ನ ನೋಡಿದ್ವಿ, ಮೇಕಿಂಗ್ ಕೂಡ ನೋಡ್ಕೊಬಂದ್ವಿ. ಎಲ್ಲ ಒಂದ್ ಕಡೆ ಚಿತ್ರದಲ್ಲಿ ಮಾಸ್ಕ್ ಬಂದ್ ಹೋಗುತ್ತೆ. ವಾಟ್ ಇಸ್ ದ ಸ್ಟೋರಿ ಬಿಹೈಂಡ್, ಆ ಮಾಸ್ಕಿನ ಹಿಂದಿನ ಕಥೆ ಏನು? ಮಾಸ್ಕ್ ಬಗ್ಗೆ ಹೇಳಕ್ ಆಗಲ್ಲ, ಯಾಕಂದ್ರೆ ಅದೇ ಕೋರ್ ಆಫ್ ದ ಮೂವಿ ನಮ್ಗೆ. ಹಂಗಾಗಿ ಅದನ್ನೇನು ಬಿಟ್ಕೊಡಕ್ಕಾಗಲ್ಲ. ಬಟ್ ಮಾಸ್ಕ್ ನ ಯು ಎಸ್ ನಲ್ಲಿ ಟೆಕ್ನಿಷಿಯನ್ಸ್ ಕೈಯಲ್ಲಿ ಅದನ್ನ ಮೋಲ್ಡ್ ಮಾಡಿಸಿ ತಗೊಂಡ್ಬಂದಿದ್ದು. ಇಟ್ಸ್ ಅನ್ ಮೇಜರ್ ಎಲಿಮೆಂಟ್ ಇನ್ ದ ಮೂವಿ. ಸೊ ಜಾಸ್ತಿ ನಾನೇನು ಬಿಟ್ಕೊಡಕ್ಕಾಗಲ್ಲ. ನಾನು ನಿಮ್ಗೆ ಹೇಳ್ತಿದ್ದೆ ಏನಾದರೂ ವಿಶೇಷ ಇರಬೇಕು ಅಂತ. ಐ ವರ್ಕ್ ಆನ್ ದಟ್ ಎಲಿಮೆಂಟ್ಸ್. ಈಗ ನೋಡಿದಾಗ ಹೌದು, ಏನೋ ಒಂದು ಫ್ರೆಶ್ ಎಲಿಮೆಂಟ್ ಇದೆ ಅಂತ ಡೆಫಿನೆಟ್ ಆಗಿ ಆಡಿಯನ್ಸ್. ಥ್ರಿಲ್ಲಿಂಗ್ ಸಿನಿಮಾ ಅಂದ ತಕ್ಷಣ ಚೇಸಿಂಗ್ ಇರಬೇಕು, ಅದೊಂದೇ ಇರಬೇಕು ಅಂತಲ್ಲ, ಏನಾದರೂ ಒಂದು ಡಿಫ್ರೆಂಟ್ ಎಲಿಮೆಂಟ್. ನನ್ನ ನನ್ನ ದೃಷ್ಟಿಯಲ್ಲಿ ಸಿನಿಮಾ ಅನ್ನೋದು ಒಂದು ಎಂಟರ್ಟೈನ್ಮೆಂಟ್ ಆಬ್ಜೆಕ್ಟ್ ಆಗಿರಬೇಕು. ಟು ಅಂಡ್ ನಾನು ಅದೇ ಥರ ಸಿನಿಮಾಗಳೇ ನೋಡೋದು. ನಾನು ತುಂಬ ಸೋಬರ್ ಸಿನಿಮಾಸ್ ಆ ಥರದ್ದೆಲ್ಲ ನೋಡೋದು. ನನಗೆ ಥಿಯೇಟ್ರಲ್ಲಿ ಕುತ್ಕೊಂಡ್ರೆ ಖುಷಿ ಖುಷಿಯಾಗಿರ್ಬೇಕು. ಎಂಟರ್ಟೈನ್ಮೆಂಟ್ ಇರ್ಬೋದು, ಆಕ್ಷನ್ ಇರ್ಬೋದು, ಎಮೋಷನ್ಸ್, ಓಕೆ ಎಲ್ಲ, ಬಟ್ ಒಂದು ಪ್ಯಾಕೇಜ್ ಆ ಥರ ಇರಬೇಕು. ಸೊ ನಾನು ಮಾಡೋವಾಗ ಅದನ್ನೇ ನನಗೆ ನಾನೇ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೆ, ಆ ಥರನೇ ಇರಬೇಕು ಅಂತ. ಸೊ ಈಗ ಸಿನಿಮಾ ಹಂಗೆ ಇದೆ, ಕಂಪ್ಲೀಟ್ ಪ್ಯಾಕೇಜ್, ಎಂಟರ್ಟೈನ್ಮೆಂಟ್ ಪ್ಯಾಕೇಜ್. ಸೊ ಬೇಸಿಕಲಿ ನಾವು ಈಗ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಹೋದಾಗ ಐ ಹ್ಯಾವ್ ಚೂಸನ್. ನನಗೆ ಬೇಸಿಕಲಿ ಹೊಸಬ್ರ ಜೊತೆ ಕೆಲಸ ಮಾಡೋದು ತುಂಬ ಕಂಫರ್ಟಬಲ್, ಯಾಕಂದ್ರೆ ನಾನು ಏನು ಬೇಕಾದ್ರು ಲೀಲಾಜಾಲವಾಗಿ ಹೇಳ್ಬೋದು, ಇಲ್ಲ ಇದಲ್ಲ ಇದು ಇದಲ್ಲ ಇದು ಅಂತ. ಸೊ ನನಗೆ ಯಾ ಐ ಹ್ಯಾವ್ ಚೂಸನ್ ಮೋಸ್ಟ್ ಆಫ್ ದೇಮ್ ನ್ಯೂ ಕಮರ್ಸ್. ಡಿ ಒ ಪಿನೂ ಅಷ್ಟೇ, ಪ್ರೀತಮ್ ಈಸ್ ವೆರಿ ನೋನ್ ಟು ಮೀ, ಅಂದರೆ ತುಂಬ ಹಳೆಯ ಸ್ನೇಹಿತರು ನಾವು, ಡೈಲಿ ಬ್ಯಾಡ್ಮಿಂಟನ್ ಫ್ರೆಂಡ್ಸು, ನಮ್ಮ ಮನೆಯಿಂದನೇ ಇದ್ದಿದ್ದು. ಸೊ ಈ ಸಿನಿಮಾ ಮಾಡೋಷ್ಟರಲ್ಲಿ ಅಯೋಗ್ಯ 100 ಡೇಸ್ ಸಿನಿಮಾ ಆಯಿತು, ಆ್ಯಂಡ್ ಈ ಗಾಟ್ ಅ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಆಲ್ಸೋ ಫಾರ್ ಶಾರ್ಟ್ ಮೂವಿ, ಕಾಜಿ ಶಾರ್ಟ್ ಕಾಜಿ ಅನ್ನೋ ಮೂವಿಗೆ. ಸೊ ದಟ್ ಆಕ್ಚುಲಿ ಪಂಪ್ ನನಗೆ ಒಂಥರ ಒಂಥರ ಓ ಯಾ ದಿಸ್ ಗೈ. ಬೇಸಿಕಲಿ ನನಗೆ ನಟರಾಜ್ಗೆ ಮತ್ತೆ ಸಂದೀಪ್ಗೆಲ್ಲ ದೇ ಓನ್ಲಿ ಟ್ರಸ್ಟೆಡ್ ಮೀ, ಅವ್ರ ಬ್ರೋ ಇವರೆಲ್ಲ ಹೊಸಬರಿದ್ದಾರೆ, ಆರ್ ಯು ಕಂಫರ್ಟಬಲ್ ಅಂತ. ನಾನು ಇದನ್ನೆಲ್ಲ ನನಗೆ ಬಿಟ್ಬಿಡಿ, ಯು ಟ್ರಸ್ಟ್ ಮೀ. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ, ಎನಿ ಟೈಮ್ ಯು ಕ್ಯಾನ್ ಸ್ಟಾಪ್ ಮೀ ಅಂಡ್ ಸೇ ದೇರ್ ಇಸ್ ಸಮಥಿಂಗ್ ರಾಂಗ್ ಅಂತ ಅನ್ಸುದು ಅಂತ. ಸೊ ಎಲ್ಲರಷ್ಟು, ಈವನ್ ಹರ್ಷವರ್ಧನ್, ಐ ತಿಂಕ್ ದಿಸ್ ವಾಸ್ ಅ ಸೆಕೆಂಡ್ ಮೂವಿ ವೆನ್ ಹಿ ಸೈನ್ಡ್ ಅಪ್. ವೆಲ್ ಹಾ, ಬಿಕಾಸ್ ನಾನು ಚಿತ್ರದಲ್ಲಿ ಎರಡು ಹಾಡೇ ಕೇಳಿರೋದು, ಒಂದು ವಿಜಯ್ ಅವರು ಹಾಡಿರೋದು ಬಾರೇ ಸುಂದರಿಯ, ಮತ್ತೊಂದು ಅಪ್ಪು ಹಾಡಿದಾರಲ್ಲ, ಆ ಎರಡು ಹಾಡು ತುಂಬಾ ಕ್ಯಾಚಿ ಅನ್ಸ್ತು. ಸೊ ಮ್ಯೂಸಿಕ್ ಬಗ್ಗೆ ಹೇಳಿ. ಸೊ ಯಾ, ನಾವು ಬೇಸಿಕಲಿ ಮೂರೇ ಸಾಂಗ್ ಅಂತ ಅನ್ಕೊಂಡಿದ್ವಿ. ಇದೊಂದು ವಿಶೇಷತೆ ಇದೆ, ಆಸ್ ಎ ಸೇಡ್ ನಾನು ಏನಾದ್ರು ಹೊಸದ್ ಮಾಡ್ಬೇಕು ಅಂತ. ನಿಮಗೆ ಗೊತ್ತಿರಾಗೆ ಥ್ರಿಲ್ಲರ್ ಸಿನಿಮಾ ಅಥವಾ ಆರರ್ ಸಿನಿಮಾ ಅಂದ್ರೆ ಸಾಂಗ್ಸ್ಗೆ ತುಂಬಾ ಕಡಿಮೆ ಸ್ಕೋಪ್ ಇರುತ್ತೆ. ಇದನ್ನ ನಾನು ಐ ಟ್ರೈಡ್, ಐ ಆಮ್ ಟ್ರೈಯಿಂಗ್ ದಿಸ್, ನಾನು ಮ್ಯೂಸಿಕಲ್ ಜರ್ನಲ್ಸ್ ಕತೆ ಹೇಳೋಣ ಅಂತ. ಸೊ ಯು ಡೋಂಟ್ ಬಿಲೀವ್, 7 ಟ್ರ್ಯಾಕ್ಸ್ ಇದೆ ಸಿನಿಮಾಲಿ, ಯಾರು ನಂಬೋದಿಲ್ಲ. ನಿಮ್ಗೆ ಆರತ್ತೆ, ಐ ಮೀನ್ ಲೆಸ್ಟ್ ಒಂದು 15 ಡೇಸ್ ಮುಂದೆ ಒಂದು ನಾವು ಒಂದು 5 ಜನ ಕೂತ್ಕೊಂಡು ಕ್ಯಾಮರಾಮನ್ ಮತ್ತೆ ಪ್ರಾಮಾಣಿಕವಾಗಿ ಯೋಚಿಸಿ ನೋಡಿದಾಗ ಒಂದು ಥ್ರಿಲ್ಲರ್ ಸಿನಿಮಾ ಅಂತ ಹೇಳಿದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಲ್ಲಿ ಮುಗಿಸ್ಬಿಡ್ತಾರೆ, ಯಾಕಂದ್ರೆ ಆ ಸೀನ್ಸ್ ಗಳಿಗೆ BGM ಇದ್ರೆ ಸಾಕು ಅಂತ. ಬಟ್ 7 ಹಾಡುಗಳು, ಹೌದು. ಸೊ 7 ಅಂದ್ರೆ ಇದರಲ್ಲಿ 3 ನಾನ್ ಲಿರಿಕಲ್ ಇದೆ, ಇನ್ನು 4 ವಿತ್ ಲಿರಿಕ್ಸ್, ಅಂಡ್ 1 ಮೋರ್ ಅಡಿಷನ್. ವಸಿಷ್ಠ ಲಾಸ್ಟ್ ಅಲ್ಲಿ ನಾವು ಅನ್ಕೊಂಡ್ವಿ, ವಸಿಷ್ಠ ಇಸ್ ಅ ವೆರಿ ಕ್ಲೋಸ್ ಫ್ರೆಂಡ್ ಟು ಮೀ ಫಾರ್ ಮೈ ಟೀಮ್. ಫಸ್ಟ್ ಯು ವಾಸ್ ಫ್ರೆಂಡ್ ಟು ಮಿ, ದೆನ್ ಈಸ್ ಅ ವೆರಿ ಕ್ಲೋಸ್ ಫ್ರೆಂಡ್ ಟು ಟೀಮ್. ಎಲ್ಲೇ ಇರಲಿ ವಿಲ್ ಟೇಕ್ ದ ಅಪ್ಡೇಟ್ಸ್, ವಿಶಸ್ ಅದೆಲ್ಲ ಇದ್ದೇ ಇರುತ್ತೆ. ಸೊ ನಾವು ಹಂಗೆ ಅಂದ್ಕೊಂಡಾಗ ವೈ ಡೋಂಟ್ ವಿ ಟ್ರೈ ದಿಸ್ ಅಂತ. ಅದು ಲಾಸ್ಟ್ ಅಡಿಷನ್, ಲಾಸ್ಟಲ್ಲಿ ಪ್ರೀ ಕ್ಲೈಮ್ಯಾಕ್ಸ್ ಬರುವಂಥ ಸಾಂಗ್ಗೆ ಇಟ್ಸ್ ಅಮೇಸಿಂಗ್, ಇಟ್ ಹಸ್ ಕಮ್ ಔಟ್ ಅಮೇಸಿಂಗ್. ಈಗ ರೀಸೆಂಟಾಗಿ ಅದನ್ನು ಹಂಸಲೇಖ ಸರ್ ಅವರೆಲ್ಲ ನೋಡಿ ಸಂಗೀತದ ಬಗ್ಗೆ ಸಾಕಷ್ಟು ಪ್ರಶಂಸೆನ ನಮಗೆ ಹೇಳಿದ್ದಾರೆ. ಆಲ್ ಕ್ರೆಡಿಟ್ಸ್ ಗೋಸ್ ಟು ಹರ್ಷವರ್ಧನ್ಸ್ ಎಫರ್ಟ್. ಅವನು ರಾತ್ರಿ ಹಗಲು ಕೂತ್ಕೊಂಡು ಐ ಥಿಂಕ್ ಯು ಸ್ಪೆಂಡ್ ಲಾಟ್ ಆಫ್ ಸ್ಲೀಪ್ಲೆಸ್ ನೈಟ್ಸ್ ಟು ಗಿವ್ ಮಿ ದ ಟ್ಯೂನ್. ಅವನು ಯೂಶಲಿ, ಬಿಕಾಸ್ ನನಗೂ ಸ್ವಲ್ಪ ಮ್ಯೂಸಿಕ್ ನಾಲೆಜ್ ಇದ್ದಿದ್ದರಿಂದ ಅವನಿಗೆ ನನ್ನನ್ನು ಸ್ಯಾಟಿಸ್ಫೈ ಮಾಡೋದು ತುಂಬಾ ಕಷ್ಟ ಆಯಿತು. ಆ್ಯಂಡ್ ಬೇಸಿಕಲಿ ಈವನ್ ಐ ವಾಸ್ ಹೆಲ್ಪಿಂಗ್ ಅಮ್ ಔಟ್, ಅಂದರೆ ನೀನು ಮಾಡ್ತೀಯಾ ನೀನು ಮಾಡ್ತೀಯಾ ಅಂತ ಒಂದು ಕಾನ್ಫಿಡೆನ್ಸ್ ಲೆವೆಲ್. ಸೊ ಒಂದೊಂದಾಗಿ ಹೋಯಿತು ಎಲ್ಲ ಸಾಂಗ್ಸ್. ಆ್ಯಂಡ್ ರೈಟ್ ಫ್ರಮ್ ದ ಬಿಗಿನಿಂಗ್ ವಿ ವರ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಅಪ್ಪು ಸರ್ ಸಾಂಗ್. ನಾನು ಅದು ಎಲ್ಲಾರದು ಹಾಗೆ ಅದೇ ಆಯ್ತು, ಸಂದೀಪ್ ಇರ್ಬೋದು, ನಟರಾಜ್ ಇರ್ಬೋದು, ಯಾ ವೆರಿ ಗುಡ್ ಐಡಿಯಾ, ನಮಗೆ ಪವರ್ ಸಿಗುತ್ತೆ ಆ ಸಾಂಗಿಂದ ಅಂತ. ಆ್ಯಂಡ್ ಅದು ಆ ಸಾಂಗು ಸಿನಿಮಾ ಸ್ವಲ್ಪ ಕ್ಲೈಮ್ಯಾಕ್ಸ್ ಟೈಮಿಗೆ ಬರುವಂಥ ಸಾಂಗು.
ಸೊ ನಾನು ಅನ್ಕೊಂಡೆ ಎಲ್ಲಾದ್ರು ಡ್ರಾಪ್ ಆದ್ರೆ ಕತೆ, ಸೊ ದಟ್ ವಿಲ್ ಪುಷ್ ಅಪ್ ಅಂತ. ಆ ಸಾಂಗ್ ನ ಫಸ್ಟ್ ರಿಲೀಸ್ ಮಾಡಿದ್ವಿ, ಸಿನಿಮಾಕ್ಕೆ 50% ಕ್ರೆಡಿಟ್ ತಂದ್ಕೊಟ್ಟ ಅಂತ, ಅಥವಾ ಒಂದು ನೋಟಿಫಿಕೇಶನ್ ಈ ತರ ಒಂದು ಸಿನಿಮಾ ಇದೆ ಅಂತ ತಂದ್ಕೊಟ್ಟಿದ್ ಸಾಂಗ್ ಅದು. ಅಪ್ಪು ವಾಯ್ಸ್ ಸಾಕಷ್ಟು ಕನ್ನಡಿಗರಿಗೆ ಆ ನಂಟನ್ನ ತಂದ್ಕೊಟ್ಬಿಡುತ್ತೆ. ಇಟ್ಸ್ ಅ ವೆರಿ ಕ್ಲೋಸ್ಡ್ ಆಸ್ಪೆಕ್ಟ್ ಅಂತ ಹೇಳ್ಬೋದು. ಅಂಡ್ ಈಗ ಸಸ್ಪೆನ್ಸ್ ಸಿನಿಮಾ ಅಂತ ಹೇಳಿದ್ಮೇಲೆ ಪ್ರತಿಯೊಂದು ಫ್ರೇಮ್ ನೋಡ್ತಿರ್ಬೇಕಾದ್ರೆ ಥ್ರಿಲ್ಲಿಂಗ್ ಆಗಿರ್ಬೇಕು ಅಂತ ಅನ್ಕೋತೀವಿ. ಅಫ್ಕೋರ್ಸ್ ಡಿ ಒ ಪಿ ಬಗ್ಗೆ ಹೇಳಿದ್ರೆ ಹೇಗೆ ಸಿಜಿ ಹೇಗೆ ವರ್ಕ್ ಆಗುತ್ತೆ ಸಿನಿಮಾದಲ್ಲಿ, ಬಿಕಾಸ್ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸಿನಿಮಾದಲ್ಲಿ. ಸೊ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಕಂಪ್ಲೀಟ್ ಪವನ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ನಾನು ಪವನ್ ಹತ್ರ ಒಂದು 2 ಸಲ ಡಿಸ್ಕಷನ್ ಫೋನಲ್ಲಿ ಡೆನ್ಮಾರ್ಕ್ ಅಲ್ಲಿ ಮಾಡುವಾಗ ಐ ಥಿಂಕ್ ಐ ಸ್ಪೋಕ್ ಟು ಹಿಮ್ ಟ್ವೈಸ್ ಥ್ರೈಸ್, ದೆನ್ ಐ ಥಾಟ್ ದಿಸ್ ಇಸ್ ಮೈ ಲಾಸ್ಟ್ ಕಾಲ್ ವಿತ್ ಹಿಮ್ ಅಂತ, ಬಿಕಾಸ್ ಆ ಕಡೆಯಿಂದ ರೆಸ್ಪಾನ್ಸ್ ಹಂಗೆ ಬರ್ತಾ ಇರಲಿಲ್ಲ ನನಗೆ. ಹಿ ವಾಸ್ ಲೈಕ್ ಏನೋ ಮಾತಾಡೋ, ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಐ ಥಾಟ್ ಹಿ ಇಸ್ ನಾಟ್ ಇಂಟ್ರೆಸ್ಟೆಡ್ ಅಂತ. ಲಕ್ಕಿಲಿ ಆ ಥರ್ಡ್ ಕಾಲ್ ಮುಗಿದ ತಕ್ಷಣ ಒಂದು ಮೆಸೇಜ್ ಬರುತ್ತೆ, ಸರ್ ನನ್ನ ಕಮ್ಯುನಿಕೇಶನ್ ಸ್ವಲ್ಪ ಹಿಂಗೆ ಇರುತ್ತೆ, ಇಟ್ ಡಸಂಟ್ ಮೀನ್ ದಟ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ, ಪ್ಲೀಸ್ ಡೋಂಟ್ ಫೀಲ್ ಬ್ಯಾಡ್ ಅಂತ. ಐ ಫೆಲ್ಟ್ ರಿಯಲಿ ಸೋ ಬ್ಯಾಡ್ ಅಂದ್ರೆ ಚೂ, ನಾನು ಏನೋ ಒಬ್ಬ ವ್ಯಕ್ತಿನ ಅಂದ್ರೆ ರಾಂಗ್ ಆಗಿ ಗೆಸ್ ಮಾಡ್ಬಿಟ್ನ ಅಂತ. ದೆನ್ ಐ ಅಗೇನ್ ಕಾಲ್ಡ್ ಹಿಮ್ ಅಪ್ ಅಂಡ್ ಸೈಡ್, ಇಲ್ಲ ಸರ್ ನಾನು ಸ್ವಲ್ಪ ಕಮ್ಯುನಿಕೇಶನ್ ಹಂಗೆ ಮಾಡೋದು, ಕೇಳೋರಿಗೆ ಏನ್ ಅನ್ಸ್ಬಿಡುತ್ತೆ ನನಗೇನೋ ಇಂಟ್ರೆಸ್ಟ್ ಇಲ್ಲ ಏನೋ ತರ ಅನ್ಸ್ಬಿಡುತ್ತೆ. ನಾಟ್ ವೆರಿ ರ್ಯಾಪೋ ಇರೋ ತರ ಮಾತಾಡ್ತಾರೆ. ಆ ಹೌದು, ಬಟ್ ಹಿ ಇಸ್ ಅಮೇಜಿಂಗ್ ವರ್ಕರ್ ಎಡಿಟಿಂಗ್. ಈ ಆಲ್ರೆಡಿ ಶುದ್ಧಿ ಅಂತ ಒಂದು ಸಿನಿಮಾ, ಒಳ್ಳೆ ಸಿನಿಮಾ ಅವರ ಹ್ಯಾಂಡ್ ಅಲ್ಲಿ ಇತ್ತು, ಐ ಮೀನ್ ಮಾಡಿದ್ರು, ಅದಕ್ಕೆ ಕಲರ್ ಗ್ರೇಡಿಂಗ್ ಎಲ್ಲ ಸಾಕಷ್ಟು ಪ್ರಶಂಸೆ ನನಗೆ ಗೊತ್ತಿಲ್ಲದೆ ಬೇರೆ ಬೇರೆ ಕಡೆಯಿಂದ ಬಂದ್ಬಿಡ್ತು ನನಗೆ ನ್ಯೂಸ್. ಸೊ ಯಾ ಐ ಥಾಟ್ ಓಕೆ ಓ ಐ ಥಿಂಕ್ ಐ ಅವರ್ ಮೇಡ್ ಅ ರೈಟ್ ಚಾಯ್ಸ್ ಅಂತ. ಸಿ ಜಿ ವರ್ಕ್ ಎಲ್ಲ ಅವರೇ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಡಿಟಿಂಗು ಅಷ್ಟೇ, ಇದಕ್ಕೆ ನಾನು ಅವರಿಗೆ ಕಂಟೆಂಟ್ ಕೊಟ್ಟಾಗ 4 hours ಕಂಟೆಂಟ್ ಇತ್ತು, ಅದನ್ನ ಇಸ್ ಚಾಲೆಂಜ್ ವಾಸ್ ಇಸ್ ಟು ಮೇಕ್ ಇಟ್ ಕ್ರಿಸ್ಪಿ ಅಂಡ್ 2 hours 20 minutes ತರಬೇಕು. 4 hours ಇರೋದನ್ನ 2 hour ಕಂಡೆನ್ಸ್ ಮಾಡೋದು ತುಂಬಾನೇ ಕಷ್ಟ. ಬಟ್ ನನಗೆ ಗೊತ್ತಿಲ್ಲದೆ ಸರ್ಪ್ರೈಸ್ ಕೊಟ್ಬಿಟ್ರು ಟೇಬಲ್ ಮೇಲೆ, ನಾನು ಹೇಳೋ ಅಂತ ಹೊರಟಿದ್ದನ್ನ ಅವ್ರು ಸ್ವಲ್ಪ ಸಿಂಪ್ಲಿಫೈಡ್ ಮಾಡಿ ಎಲ್ಲೂ ಯಾವುದಕ್ಕೂ ಕಥೆಗೆ ಅಥವಾ ಫ್ಲೋಗೆ ಒಡತಾ ಬೀಳದೆ 4 versions. ಐ ಥಿಂಕ್ ದ 5th version ಇಸ್ ಫೈನಲ್. ಅವ್ರು ಹೆಂಗೆ ಅಂದ್ರೆ 1 version ಕೆಲಸ ಮಾಡೋದು, 2 days ಬಿಟ್ಬಿಟ್ಟು ಮತ್ತೆ ಯೂಸ್ ಟು ಸಿ ಲುಕ್ ಇಟ್ ಆಸ್ ಅ ಫ್ರೆಶ್ ಆಡಿಯನ್ಸ್. ಸೊ ಏನನ್ಸುತ್ತೆ ಏನನ್ಸುತ್ತೆ ಅಂತ ಆ ಥರ 4 versions ಮಾಡಿ 5th version ನಾನು ಫೈನಲ್ ಮಾಡಿದ್ದೆ. ನನಗೆ ಐ ಆಮ್ ವೆರಿ ಪ್ರೌಡ್ ಟುಡೇ ವಿತ್ ಮೈ ಟೆಕ್ನಿಕಲ್ ಟೀಮ್. ನಾನೇನೇನು ಚೂಸ್ ಮಾಡಿದ್ದೆ ಎಲ್ಲೂ ನನ್ನ ಅಂಜನ ಅಥವಾ ಊಹೆ ರಾಂಗ್ ಆಗಲಿಲ್ಲ. ನೋಬಡಿ ಲೆಟ್ ಮೀ ಡೌನ್. ಎಲ್ಲರೂ ದೇ ಟುಕ್ ಇಟ್ ಆಸ್ ದೇರ್ ಓನ್ ಬೇಬಿ ಆ್ಯಂಡ್ ಪ್ರೌಡ್ನೆಸ್. ರತ್ನಮಂಜರಿ ಕೆಲಸ ಮಾಡೋದೇ ಒಂದು ಪ್ರೌಡ್ ಅಂತ ಎಲ್ಲರೂ, ಇನ್ಕ್ಲೂಡಿಂಗ್ ಪ್ರೊಡ್ಯೂಸರ್ಸ್. ಇದರಲ್ಲಿ ಇನ್ನೊಂದು ವಿಶೇಷ ಪ್ರೊಡ್ಯೂಸರ್ಸ್ ಏನಂದರೆ, ಯಾರೂ ದುಡ್ಡು ಹಾಕಿದ್ದೀನಿ ಯಾರೋ ಸಿನಿಮಾ ಮಾಡ್ತಾರೆ ಆ ಥರ ಖಂಡಿತ ಯಾರೂ ಇಲ್ಲ. ಎಸ್ಪೆಷಲಿ ನಟರಾಜ್ ಹಳೆಬಿಡು ವಾಸ್ ಆಪರೇಟಿಂಗ್ ಫ್ರಮ್ US. ಅವರು ನಮಗೆ ಅವಾಗವಾಗ ಅಪ್ಡೇಟ್ಸ್ ಕೊಡೋರು. ಆ್ಯಂಡ್ ಈಸ್ ದ ಪರ್ಸನ್ ಹೂ ಸ್ಟಾರ್ಟೆಡ್, ಬೇಸಿಕಲಿ ನಾನು ನಟರಾಜು. ಬಟ್ ಸಂದೀಪ್ ಇಲ್ಲಿ ಬೆಂಗಳೂರಲ್ಲಿ ನೋಡ್ಕೊಂಡಾಗ ನಾನು ಒಂದು ಕಂಡೀಷನ್ ಹೇಳಿದೆ, ನಾನು ಓಕೆ ಐ ಡೋಂಟ್ ವಾಂಟ್ ಯು ಟು ಬಿ ಅ ಪ್ರೊಡ್ಯೂಸರ್ ಹೂ ಜಸ್ಟ್ ಗಿವ್ ಮನಿ ಆ್ಯಂಡ್ ಲೆಕ್ಕ ತೊಗೊಂಡು ಏನಾಯಿತು ಅಟ್ ದ ಎಂಡ್ ಆಫ್ ದ ಡೇ ಆ ಥರ ಬೇಡ. ಐ ವಾಂಟ್ ಯು ಟು ಇನ್ವಾಲ್ವ್ ಇನ್ ಎವ್ರಿ ಆಸ್ಪೆಕ್ಟ್ ಆಫ್ ಫಿಲ್ಮ್ ಮೇಕಿಂಗ್. ನೀನು ಐ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್ ಕೊನೆಯಲ್ಲಿ ಅಟ್ ಎಂಡ್ ಆಫ್ ದ ಡೇ ಸಿನಿಮಾ ಇಟ್ ಆಗುತ್ತೆ ಫ್ಲಾಪ್ ಆಗುತ್ತೆ ಅದು ಸೆಕೆಂಡ್ರಿ, ಬಟ್ ನಿನಗೆ ಕೆಲಸ ಮಾಡಿದ ಖುಷಿ ಇರಬೇಕು, ಬಿಕಾಸ್ ಯು ಹ್ಯಾವ್ ಇನ್ವಾಲ್ವ್ ಇನ್ ಈಚ್ ಅಂಡ್ ಎವ್ರಿಥಿಂಗ್. ಸೊ ನಾಳೆ ಸಹ ನೀನು ನನಗೆ ಕ್ವಶನ್ ಮಾಡೋಂಗಿರಲ್ಲ, ನಾನು ನಿನಗೆ ಅಂದರೆ ಅದಕ್ಕೆ ಸಮರ್ಥಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಬಿಕಾಸ್ ಯು ನೋ ಎವ್ರಿಥಿಂಗ್ ಅಂತ. ಅದೇ ಥರ ರೈಟ್ ಫ್ರಮ್ ದ ಡೇ 1 ಟಿಲ್ ಟುಡೇ ಈಸ್ ವಿತ್ ಅಸ್. ಆ್ಯಂಡ್ ಈಗ ಸಿನಿಮಾ ಮಾಡೋದು ತುಂಬ ಈಸಿ, ಅದನ್ನು ಜನಕ್ಕೆ ತಲುಪಿಸೋದು ನನಗೆ ಅದೇ ತುಂಬ ಒಂದು ಕಡೆ ಎಲ್ಲೋ ಒಂದು ಅಳುಕು ಇತ್ತು, ಏನಂದರೆ ಇಷ್ಟು ಚೆನ್ನಾಗಿ ಸಿನಿಮಾ ಮಾಡಿಬಿಟ್ಟಿದ್ದೀವಿ, ಕಾಮನ್ ಆಡಿಯನ್ಸ್ಗೆ ರತ್ನಮಂಜರಿ ಹೇಗೆ ಗೊತ್ತಾಗುತ್ತೆ, ಏನು ಮಾಡಬೇಕು ಅದಕ್ಕೆ ಅಂತ. ಈ ಅವರು ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಮಾಡಿದ್ದಾರೆ ಸಂದೀಪು, ಅಮೇಝಿಂಗ್. ಇವತ್ತು ಎಷ್ಟು ಖುಷಿ ಆಗುತ್ತೆ ಅಂದರೆ, ಏನೇನು ಜನಕ್ಕೆ ಎಷ್ಟು ಮಟ್ಟಿಗೆ ಗೊತ್ತಿದೆ, ಇಟ್ಸ್ ಆಲ್ ಇಸ್ ಎಫರ್ಟ್ ಆ್ಯಂಡ್ ನಮ್ಮ ಮಾರ್ಕೆಟಿಂಗ್ ಟೀಮ್. ನಾನು ಐ ಥಿಂಕ್ ನಾನು ತುಂಬ ರಿಲ್ಯಾಕ್ಸ್ಡ್ ಇವಾಗ, ನನಗೆ ಆ್ಯಕ್ಚುಲಿ ಟೆನ್ಷನ್ ಇಲ್ಲ, ಬಿಕಾಸ್ ಐ ಹ್ಯಾವ್ ಸ್ಯಾಟಿಸ್ಫೈಡ್ ಅಟ್ ಒನ್. ನನ್ನ ಫಸ್ಟ್ ನನ್ನ ಟಾರ್ಗೆಟ್ ಇದ್ದಿದೆ, ನನ್ನನ್ನು ನಂಬಿ ದುಡ್ಡು ಹಾಕೋರಿಗೆ ನಾನು ಐ ನೀಡ್ ಟು ಪ್ರೂವ್ ದಟ್ ಐ ಹ್ಯಾವ್ ಡನ್ ಅ ಗುಡ್ ಜಾಬ್. ರುಚಿಯಾಗಿ ಅಡಿಗೆ ಮಾಡಿದಿರಾ, ಅವ್ರು ಬಡಿಸಕ್ಕೂ ರೆಡಿ ಇದಾಗಿದ್ದಾರೆ. ಯಾ ಈಗ ಅದೇ ಅವ್ರ ಕೆಲಸ ಅದು. ಸೊ ನಾವೆಲ್ಲ ಈಗ ಒಂದು ಸ್ವಲ್ಪ ನಾನು ಆ್ಯಂಡ್ ಈ ಸೈಡ್ ನೀವು ತಲೆನೇ ಕೆಡಿಸ್ಕೋಬೇಡಿ, ಯು ಡೋಂಟ್ ಬಿಲೀವ್. ಫಸ್ಟ್ ಏನು ಬಜೆಟ್ ಇತ್ತು ಸಿನಿಮಾಕ್ಕೆ, ಇಟ್ ಹಸ್ ಗಾನ್ ಅಪ್ 3 times more ನಾನು ಕೊಟ್ಟಿದ್ದ ಬಜೆಟ್ಗೆ. ಆ್ಯಂಡ್ ದೇ ವಾಂಟೆಡ್ ಟು ಡೂ ಸಮಥಿಂಗ್ ಗುಡ್, ಏನೋ ಒಂದು ಮಾಡೋದು ಚೆನ್ನಾಗಿರೋದೇ ಮಾಡೋಣ, ಯು ಡೋಂಟ್ ವರಿ ಅಬೌಟ್ ದಟ್, ಯು ಓನ್ಲಿ ಕಾನ್ಸಂಟ್ರೇಟ್ ಆನ್ ಮೇಕಿಂಗ್, ಅದನ್ನ ಬಗ್ಗೆ ಮಾತ್ರ ನೀವು ತಲೆ ಕೆಡಿಸ್ಕೊಳ್ಳಿ ಅಂತ. ಐ ಥಿಂಕ್ ದಟ್ ಮೇಡ್ ಮೀ ಟು ಥಿಂಕ್ ಲಾಟ್ ಆಫ್ ನ್ಯೂ ಥಿಂಗ್ಸ್. ಆ್ಯಂಡ್ ನನಗೆ ತುಂಬ ಖುಷಿ ಖುಷಿಯಾಗಿ ಶೂಟಿಂಗ್ ಮಾಡೋಕ್ಕೆ ಏನು ಟೆನ್ಷನ್ ಇಲ್ಲದೆ
ನನಗೆ ಒಂದೇ ಟೆನ್ಷನ್ ಇದ್ದಿದ್ದು ಮಳೆ ಚಳಿಲಿ ಶೂಟ್ ಮಾಡ್ತಾ ಇದ್ದೀವಿ, ಯಾರಿಗೆ ಏನು ತೊಂದರೆ ಆಗುತ್ತೆ, ದೇವ್ರ ದಯದಿಂದ ಯಾರಿಗೂ ಆಗಿಲ್ಲ. ಬಿಕಾಸ್ 100% ಪಾಸಿಟಿವ್ ವೈಬ್ಸ್ ಇತ್ತು. ಟುಡೇ ಐ ನೀಡ್ ಟು ರಿಮೆಂಬರ್ ಮೈ ಯೂನಿಟ್ ಟೀಮ್, ಕ್ಯಾಮರಾಮನ್, ಲೈಟ್ಸ್ ಅವರು ಎಷ್ಟು ಖುಷಿಯಾಗಿ ಹೇಳಿದ ಕೆಲಸ ಟಕ 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 ಎಷ್ಟು ಚೆನ್ನಾಗಿ ಮಾಡೋರು ಅಂದ್ರೆ ಎಲ್ಲೂ ನೆವರ್ ನಾವು ಎಲ್ಲೂ ನಮ್ದು ಎನರ್ಜಿ ಲೆವೆಲ್ ಡ್ರಾಪ್ ಆಗ್ತಾನೆ ಇರಲಿಲ್ಲ. ಎನಿಥಿಂಗ್ ಫಾರ್ ಯು ಸರ್, ಏನಾದ್ರು ನೀವು ಧೈರ್ಯ ಧೈರ್ಯವಾಗಿರಿ ಸರ್, ನಾವಿದ್ದೀವಿ ಅಂತ ಹೇಳೋರು. ಐ ಥಿಂಕ್ ನ್ಯೂ ಕಮರ್ಸ್ಗೆ ಇದಕ್ಕಿಂತ ಒಳ್ಳೆ ಸ್ವಾಗತ ಖಂಡಿತ ಸಿಗಲ್ಲ. ಆ್ಯಂಡ್ ಯಾ ಮೀಡಿಯಾ ಆ್ಯಂಡ್ ಪ್ರೆಸ್ ಅವರು ಅಷ್ಟೇ ಯೂಶ್ವಲಿ ನಮ್ಗೆ ಎದುರಿಸೋರು, ಪ್ರೆಸ್ ಅವ್ರ ಜೊತೆ ಹುಷಾರಾಗಿರಿ, ಮೀಡಿಯಾ ಅವ್ರ ಜೊತೆ ಹುಷಾರಾಗಿರಿ. ನಾನು ಐ ಟೋಲ್ಡ್ ಟು ಮೈ ಟೀಮ್ ಯು ಬಿ ಯುವರ್ ಸೆಲ್ಫ್. ಇಲ್ಲ ನಾವು ದೆವ್ವ ಬೂತ್ಗಳಲ್ಲ ಅಲ್ಲಲ್ಲ, ಸೊ ಐ ಥಿಂಕ್ ಯು ಶುಡ್ ಬಿ ನೋಯಿಂಗ್ ದಟ್ ರೈಟ್. ಯೂಶ್ವಲಿ ಮೀಡಿಯಾ ಪ್ರೆಸ್ ಅಂದ್ರೆ ಏನೋ ಮಾತಾಡಬೇಡಿ, ಅದು ನಾನು ಹೇಳಿದೆ ಯು ಬಿ ಯುವರ್ ಸೆಲ್ಫ್, ಲೆಟ್ಸ್ ಬಿ ಅವರ್ ಸೆಲ್ಫ್. ನಾವೇನು ಮಾತಾಡಬೇಕು. ಆ್ಯಂಡ್ ಐ ಥಿಂಕ್ ದೇ ಆರ್ ಬೀನ್ ಸಪೋರ್ಟಿಂಗ್ ಅಸ್ ಲಾಟ್. ನಮಗೆ ಇದು ಐ ಥಿಂಕ್ ಇದು ಒಂಥರ ರಾಜಮರ್ಯಾದೆ. ನಾವು ನಿಜವಾಗ್ಲು ರೈಟ್ ಫ್ರಮ್ ದ ಡೇ ಒನ್ ನಾವು ಫಸ್ಟ್ ಪ್ರೆಸ್ ಮೀಟ್ ಆದಾಗಲೇ ನಮಗೆ ಬಂದಿದ್ದು ನಮ್ಮ ಪಿ ಆರ್ ಒ ಇಂದ ನಾವು ಕೇಳಿದ್ವಿ ಏನಿದೆ ಪ್ರೆಸ್ ಅವರು ಮನಸ್ಸಲ್ಲಿ ನಮ್ಮ ಬಗ್ಗೆ ಅಂತ. ಇಲ್ಲ ಎಲ್ಲ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ದೇ ಆರ್ ಆಲ್ ಸಪೋರ್ಟಿಂಗ್ ಯು, ಇಂದ ನಿಮ್ಮ ಕೈಯಲ್ಲಿ ಬಿಟ್ಟಿದ್ದು ಅಂತ. ಸೊ ಟುಡೇ ಯಾ ವಿ ಹವ್ ಗಾಟ್ ಅ ವೆರಿ ಗುಡ್ ಪ್ರಾಡಕ್ಟ್, ಅದು ಜನಕ್ಕೆ ತುಂಬ ಚೆನ್ನಾಗಿ ರೀಚ್ ಆಗ್ತಾ ಇದೆ. ಮಾರ್ಕೆಟಿಂಗಲ್ಲಿ ಯಾವ ಸಣ್ಣ ಆಸ್ಪೆಕ್ಟು ನಾವು ಬಿಡ್ತಾ ಇಲ್ಲ. ಮೈ ಅವರ್ ಓನ್ಲಿ ಇಂಟೆನ್ಷನ್ ಇಸ್ ಟು ಗೆಟ್ ದ ಅವೇರ್ನೆಸ್ ಆಫ್ ರತ್ನಮಂಜರಿ. ಆ್ಯಂಡ್ ಆಸ್ ಐ ಸೇ ರತ್ನಮಂಜರಿ ಈಸ್ ಬಿಕಮಿಂಗ್ ಅ ಬ್ರ್ಯಾಂಡ್ ಬೈ ಇಟ್ ಸೆಲ್ಫ್. ಏನೇನು ಬೇಕು ಎಲ್ಲ ಇನ್ಕ್ಲೂಡಿಂಗ್ ಥಿಯೇಟರ್, ಇಟ್ಸ್ ಅ ಸರ್ಪ್ರೈಸ್. ಐ ಥಿಂಕ್ ಈಗ ಥಿಯೇಟರ್ ಅನೌನ್ಸ್ ಆಗೋದು ಅಷ್ಟೇ, ನಮಗೆಲ್ಲ ಏನೋ ಒಂದು ಥಿಯೇಟರ್ ಅಂತ ಇತ್ತು. ಈಗ ಎಲ್ಲರಿಗೂ ಆಸೆ ಇರುತ್ತೆ ಗಾಂಧಿನಗರದಲ್ಲಿ ಇಂಥ ಥಿಯೇಟ್ರಲ್ಲಿ ಬರಬೇಕು. ಸೊ ನಾವು ಓಕೆ ಎಲ್ಲರೂ ಡಿಸೈಡ್ ಮಾಡಿ ಈ ಥಿಯೇಟರ್ಗೆ ಹೋಗೋಣ ಅನ್ಕೊಂಡು, ಯು ಡೋಂಟ್ ಬಿಲೀವ್. ನಮಗೆ ಅಲ್ಲಿಂದ ಒಂದು ಕಾಲ್ ಬರುತ್ತೆ ಒಂದು ಒಳ್ಳೆ ಥಿಯೇಟ್ರಿಂದ, ಅದು ಐ ಡೋಂಟ್ ವಾಂಟ್ ಟು ಟೆಲ್ ನೌ ಅನ್ಲೆಸ್ ಇಟ್ ಕಮ್ಸ್ ಆನ್ ಅಫಿಷಿಯಲಿ ಪೇಪರ್ ಆನ್ ಬೋರ್ಡ್. ಬಟ್ ಅಲ್ಲಿಂದನೇ ಕಾಲ್ ಮಾಡಿ ರತ್ನಮಂಜರಿನ ಅವರು ನಮ್ಮ ಥಿಯೇಟ್ರಲ್ಲಿ ಹಾಕೋತೀವಿ ಅಂದಾಗ, ಆಸ್ ಅ ಡೈರೆಕ್ಟರ್ I'm very happy. More than happy. Yeah. So, excellent. So, ultimately, ಎಲ್ಲರೂ ಅದನ್ನೇ ಒಂದು ಬಯಲು ಒಂದೇ ಬಂದಿತ್ತು. ಸೊ ಅಗೇನ್ ರತ್ನಮಂಜರಿ ಪ್ಲೇಡ್ ಅ ವೈಟಲ್ ರೋಲ್, ಅದಕ್ಕೇನು ಬೇಕು ಅದೇ ತಗೋಬೇಕು ಅಂತ. ಒಂದು ಖುಷಿ ಏನಂದ್ರೆ ಮೀಡಿಯಾದವರು ಕೂಡ ಪ್ರೆಸ್ ಮೀಟ್ ಆಗಿದ ತಕ್ಷಣ ಅವರು ನಮ್ಮ ಟೀಮಲ್ಲಿ ಒಬ್ಬರಾಗಿ ಕೆಲಸ ಮಾಡ್ತಿದ್ದಾರೆ, ಜನಕ್ಕೆ ರೀಚ್ ಮಾಡಿಸೋದ್ರಲ್ಲಿ ಮೇಜರ್ ವರ್ಕ್ ಮಾಡ್ತಿದ್ದಾರೆ. ಅದಕ್ಕೆ ತುಂಬಾನೇ ಖುಷಿ ಆಗುತ್ತೆ, ಯಾಕಂದ್ರೆ ಅಷ್ಟು ಜನಕ್ಕೆ ರೀಚ್ ಆಗ್ತಾ ಇರೋದು ಅಷ್ಟು ಈಸಿ ಅಲ್ಲ. ಅದ ಪ್ರೆಸ್ ಮೀಟ್ ಮುಗಿದ ತಕ್ಷಣ ಮಾತಾಡ್ತಾರಲ್ಲ, ಸರ್ ಏನೋ ಮಾಡಿದೀರಾ ಸರ್ ಮೂವಿ ನೋಡ್ಬೇಕು ಅಂತಾರಲ್ಲ, ಅದು ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅವರು ಅಲ್ಲೊಂದು ಆಡಿಯನ್ಸ್ ಆಗುತ್ತೆ. ಪ್ರೆಸ್ ಮೀಟ್ ಮುಗಿದ ತಕ್ಷಣ ನಮ್ಗೆ ಹೇಳ್ತಾರೆ ಸರ್ ಈ ಮೂವಿ ನೋಡ್ಬೇಕು ಸರ್, ಏನೋ ಮಾಡಿದೀರಾ ನೀವು ತುಂಬಾ ಚೆನ್ನಾಗಿದೆ ಅಂತಾರಲ್ಲ, ನಮ್ಗೆ ಅದು ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ, ಅದು ತುಂಬಾನೇ ಖುಷಿ ಕೊಡುತ್ತೆ. ಹಾಗೆ ಮೋಹನ್ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದಾರೆ ಸಾಂಗ್ಸ್ ನ, ಮಲೇಷಿಯಾನಲ್ಲಿ ಶೂಟ್ ಮಾಡಿದ್ದು, ಮತ್ತೆ ನೀವು ಹೇಳಿದ್ರಲ್ಲ ಬಾರಿ ಸುಂದರಿ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಅವ್ರಿಗೂ ಕೂಡ ತುಂಬಾ ಕ್ರೆಡಿಟ್ಸ್ ಹೋಗ್ಲೇಬೇಕು. ಹಾಗೆ ಬಾರೆ ಸುಂದರಿಯ ಸಾಂಗ್ ವಿತಿನ್ 2-3 ಡೇಸ್ ಅಲ್ಲಿ 1 ಮಿಲಿಯನ್ ಕ್ರಾಸ್ ಆಗಿದೆ ವ್ಯೂಸ್. ಸೊ ಎಲ್ಲರೂ ತುಂಬಾ ಖುಷಿ ಆಗಿದೆ ನಮಗೆಲ್ಲ. ಎಕ್ಸಲೆಂಟ್. ಐ ಥಿಂಕ್ ನಿಮ್ಮ ರತ್ನಮಂಜರಿ ಸಿನಿಮಾದ ಇಡೀ ಜರ್ನಿಯನ್ನ ನಿಮ್ಮ ಬಾಯಿಗಳಿಂದ, ಐ ಮೀನ್ ನಿಮ್ಮ ಬಾಯಿಂದ ನಿಮ್ಮ ಮಾತುಗಳಿಂದ ಕೇಳಿದಂಗೆ ತುಂಬಾ ಸಂತೋಷ ಆಯ್ತು. ಒಳ್ಳೇದಾಗ್ಲಿ ಸಿನಿಮಾಗೆ, ಬಿಕಾಸ್ ಪ್ರತಿಯೊಬ್ಬರ ಪರಿಶ್ರಮ ಚಿತ್ರದಲ್ಲಿದೆ. ನಿಮ್ಮ ಟೀಮ್ ಬಗ್ಗೆ ಕೂಡ ನೀವು ತುಂಬಾ ಎಕ್ಸೈಟೆಡ್ ಆಗಿದ್ದೀರಾ, ಪಾಸಿಟಿವ್ ಆಗಿದ್ದೀರಾ, ಅವ್ರ ಬಗ್ಗೆ ತುಂಬಾ ಖುಷಿ ಇದೆ. ಸೊ ಐ ಥಿಂಕ್ ಈ ಒಂದು ಸಿನಿಮಾ ರೈಟ್ ಆಡಿಯನ್ಸ್ ಮುಂದೆ ಹೋಗುತ್ತೆ ಅಂಡ್ ಜನರು ಇಷ್ಟಪಡ್ತಾರೆ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಫಾರ್ ರತ್ನಮಂಜರಿ. ವೆಲ್ ವೀಕ್ಷಕರೇ, ರತ್ನಮಂಜರಿ ಒಂದು ವಿಶೇಷ ಸಿನಿಮಾ ಅಂತಾನೆ ಹೇಳಬಹುದು. ಅನಿವಾಸಿ ಭಾರತೀಯರು ಸೇರಿಕೊಂಡು ಮಾಡಿರುವಂತಹ ಚಿತ್ರ ಇದು. ಸೊ ನಿಮಗೋಸ್ಕರ ಒಂದು ವಿಭಿನ್ನವಾದಂತಹ ಚಿತ್ರವನ್ನ May 17 ಕೊಡೋದಕ್ಕೆ ಹೊರಟಿದ್ದಾರೆ. ಸೊ ಖಂಡಿತವಾಗ್ಲೂ ಫ್ಯಾಮಿಲಿ ಜೊತೆ ಹೋಗಿ ಸಿನಿಮಾ ನೋಡಿ, ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಮತ್ತಿಷ್ಟು ವಿಶೇಷ ಕಾರ್ಯಕ್ರಮಗಳ ಜೊತೆ ಭೇಟಿ ಆಗ್ತೀವಿ. ಟಿಲ್ ದೆನ್ ಕೀಪ್ ವಾಚಿಂಗ್ ರಾಜ್ ಮ್ಯೂಸಿಕ್, ನನ್ನ ಮ್ಯೂಸಿಕ್ ನನ್ನ ಲೈಫ್. ಬಾರೆ ಸುಂದರಿಯೇ, ಕೊಡಗಿನ ಸಿರಿಯೇ, ತೋರೆ ತುಸು ನನಗೆ ಚಂದಹೂ ನಗೆಯೇ.